ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಬಿಜೆಪಿ ಕಚೇರಿಗೆ ಚಾಲನೆ ನೀಡಿದ ಶಾಸಕ ಎಂ ಕೃಷ್ಣಪ್ಪ ಅವರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ 70ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಗ್ರಾಮಾಂತರ ಮಂಡಲದ ಒಬಿಸಿ ಮೋರ್ಚಾದ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಗ್ರಾಮಾಂತರ ಮಂಡಲದ ಒಬಿಸಿ ಮೋರ್ಚಾದ ವತಿಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಔಷಧಿ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ಓ ಬಾಂಧವರೆ, ಹೋರಾಟದಲ್ಲಿ ನಿಮ್ಮ ಬದುಕನ್ನೇ ಪಣಕ್ಕಿಟ್ಟಿದಿರಿ. ಈ ತ್ಯಾಗದಲ್ಲಿ ಮನೆ ಮನ ಬಿಟ್ಟು ಮಾನವತೆಯನ್ನು ನೀವು ಬೆಳಗುವಿರಿ. ನಿಮ್ಮ ಈ ಭಾವಕ್ಕೆ ಎಂದೆಂದು, ನಿಮ್ಮ ಈ ತ್ಯಾಗಕ್ಕೆ ಎಂದೆಂದು ಮಾಡುವೆವು ಕೈ ಮುಗಿದು ವಂದನೆ. ನಿಮ್ಮವರ ನೀವು ಸರಿದಿಟ್ಟು, ನಿಮ್ಮೆಲ್ಲ ಸುಖ ಬಲಿ ಕೊಟ್ಟು ದುಡಿಯುವ ಈ ಭಾವನೆಗೆ ವಂದನೆ. ಮನೆಯಲ್ಲಿರಲು ದೃಢ ಮನವಿಲ್ಲದ ಈ ಜನತೆಯ ನೀವು ಸಹಿಸುವಿರಿ. ನೋವುಂಡರು ನೀವು ದ್ವೇಷಿಸದೆ ಸುಖವಾಗಿರಿ ಎಂದು ಹರಸುವಿರಿ. ಮಳೆಯೇ ಬರಲಿ ಬಿಸಿಲೇ ಇರಲಿ, ಭೂತಾಯಿಯ ಮನದಲ್ಲಿ ಮುನಿಸಿಲ್ಲ. ರೈತರ ನಿಜ ಧರ್ಮವು ನಿಲ್ಲಲ್ಲ, ಶ್ರಮಯೋಗಿಯ ಕರ್ಮಕ್ಕೆ ಕೊನೆಯಿಲ್ಲ.
ಹಸಿವನ್ನು ನೀವು ಲೆಕ್ಕಿಸದೆ ಉಸಿರನ್ನು ಕಾಯುವ ನಿಮಗೆ ಮಾಡುವೆವು ಕೈ ಮುಗಿದು ವಂದನೆ ತಮ್ಮ ಕೈಯಲ್ಲಿ ಕಸವನ್ನು ನಗುಮೊಗದಿಂದ ಸ್ವೀಕರಿಸಿ ಶುಚಿ ಮಾಡೋ ಕೈಗಳಿಗೆ ವಂದನೆ ವಿಶೇಷವಾಗಿ ಕ್ಷೇತ್ರ ಬಹಳ ದೊಡ್ಡದಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ಇಬ್ಬರು ಅಧ್ಯಕ್ಷರನ್ನ ಕೊಟ್ಟಿದ್ದಾರೆ ಮೊದಲು ಇಡೀ ಕ್ಷೇತ್ರಕ್ಕೆ ಒಬ್ಬರು ಅಧ್ಯಕ್ಷರಿದ್ದರು ಇಬ್ಬರು ಅಧ್ಯಕ್ಷ ಆದಮೇಲೆ ಸನ್ಮಾನ್ಯ ರಾಜಶೇಖರ್ ರೆಡ್ಡಿಯವರು ಗ್ರಾಮಾಂತರ ಪ್ರದೇಶಕ್ಕೆ ಅಧ್ಯಕ್ಷರಾದಮೇಲೆ ಇಲ್ಲೇ ನಾನು ಕಚೇರಿಯನ್ನು ಮಾಡ್ತೀನಿ ಪಾರ್ಟಿಯನ್ನು ಇಲ್ಲಿ ಸಂಘಟನೆಗೆ ಜಾಸ್ತಿ ಒತ್ತನ್ನು ಕೊಡ್ತೀನಿ ಅಂತೇಳಿ ಅವ್ರ ಜೊತೇಲಿ ಜನರಲ್ ಸೆಕ್ರೆಟರಿಯವರು ಮತ್ತು ಜಿಲ್ಲಾ ಪಂಚಾಯಿತಿಯ ಸದಸ್ಯಂತ ಪಿ ಎಲ್ ಡಿ ಗೌಡರು ಜಿಲ್ಲಾ ಪಂಚಾಯಿತಿ ಎಲ್ಲ ಮುಖಂಡರು ತಾಲೂಕು ಪಂಚಾಯಿತಿಯ ಮುಖಂಡರು ನಮ್ಮ ಪಕ್ಷದ ನಾಯಕರು ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಇವತ್ತು ಪಾರ್ಟಿ ಆಫೀಸನ್ನು ಇಲ್ಲಿ ಉದ್ಘಾಟನೆಯನ್ನು ಮಾಡಿದ್ದು ಇನ್ನು ಮುಂದಿನ ದಿನಗಳಲ್ಲಿ ನಾನು 15 ದಿನಕ್ಕೊಮ್ಮೆ ಬಂದು ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಇಲ್ಲೇ ಬಂದು ಕೂತ್ಕೊಂಡು ನಮ್ಮ ಕಾರ್ಯವೈಖರಿಯನ್ನು ಜಾಸ್ತಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಇವತ್ತೊಂದು ದಿನ ನ್ಯಾಯಕ್ಕೆ ಜಯ ಇದೆ ಅಂತ ಹೇಳೋದು ಬಿಟ್ಟರೆ ಅದೆಲ್ಲ ತೀರ್ಮಾನವನ್ನು ಕೋರ್ಟ್ ತೀರ್ಮಾನ ಮಾಡಿದಕ್ಕೆ ಅದಕ್ಕೆ ಇಡೀ ದೇಶ ಸ್ವಾಗತ ಮಾಡ್ತಾರೆ ಐತಿಹಾಸಿಕ ತೀರ್ಪನ್ನು ಕೊಟ್ಟಂಥ ಶ್ರೀ ರಾಮ ಜನ್ಮಭೂಮಿಯ ನಮ್ಮ ನಾಯಕರ ಮೇಲೆ ಇದ್ದಂಥ ಆಪಾದನೆಯನ್ನು ನೆನ್ನೆ ಕಳಚಿರ್ತಕ್ಕಂಥ ಒಂದು ದಿನ ಈ ಶುಭಾಶಯವನ್ನು ತಿಳಿಸ್ತಾ ಏನು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಲದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಾಲಯ ಮತ್ತು ಶಾಸಕರ ಒಂದು ಕಾರ್ಯಾಲಯವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿತ್ತು ಈಗಾಗಲೇ ನಮ್ಮ ಶಾಸಕರು ಬಹಳ ಈ ಭಾಗಕ್ಕೆ ಮುತುವರ್ಜಿಯನ್ನು ವಹಿಸಿ ಅನೇಕ ಸಮಸ್ಯೆಗಳನ್ನು ನೀಗಿಸಿ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಪಕ್ಷದ ಸಂಘಟನೆಯನ್ನು ಮಾಡಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಎಲ್ಲ ಪಂಚಾಯಿತಿ ಇರ್ಬೋದು ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಡುವಂಥ ಸಮಯ ಇದು ಈ ಒಂದು ಸಂದರ್ಭದಲ್ಲಿ ಪಕ್ಷವನ್ನು ಇನ್ನಷ್ಟು ಬಲಿಷ್ಠವಾಗಿ ಭದ್ರಪಡಿಸಿ ಚುನಾವಣೆಗಳನ್ನು ಎದುರಿಸಿ ಕಾರ್ಯಕರ್ತರಿಗೆ ಒಂದು ಅಧಿಕಾರವನ್ನು ಕೊಡಲಿಕ್ಕೆ ನಾವೆಲ್ಲರೂ ಶ್ರಮಿಸ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಮಂಡಲದ ವತಿಯಿಂದ ಹಾಗೂ ನಮ್ಮ OBC ಮೋರ್ಚಾದ ಕಡೆಯಿಂದ ಜಿಗಣಿ ಪುರಸಭೆಯ ಎಲ್ಲ ಪೌರಕಾರ್ಮಿಕರಿಗೆ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಈ ಒಂದು ಮಾಸ ಆಚರಣೆಯಲ್ಲಿ ವಿಶೇಷವಾಗಿ ಎಲ್ಲ ಪೌರಕಾರ್ಮಿಕರಿಗೆ ನಮ್ಮ OBC ಮೋರ್ಚಾ ಕಡೆಯಿಂದ ಸನ್ಮಾನವನ್ನು ಇಟ್ಕೊಂಡು ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವ್ರಿಗೆ ಏನು ಒಂದು ಕಿಟ್ಟು ಕೊಟ್ಟು ಬಟ್ಟೆ ಇದೆಲ್ಲ ಕೊಟ್ಟು ಗೌರವಿಸಿದ್ದಾರೆ ನಮ್ಮೆಲ್ಲ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕ್ಷೇತ್ರದ ಜನಪ್ರಿಯ ನಾಯಕರು ಪ್ರಭಾವಿ ಮುಖಂಡರಾದಂಥ ಶ್ರೀಯುತ ಶಾಸಕರಾದಂಥ ಶ್ರೀಯುತ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಈ ಒಂದು ವಿಶೇಷವಾದ ಕಾರ್ಯಕ್ರಮ ನಡೆದಿದೆ ಈ ಒಂದು ಕಾರ್ಯಕ್ರಮವು ಸಹಕರಿಸಿದಂಥ ಎಲ್ಲ ನಮ್ಮೆಲ್ಲ ಮೋರ್ಚಾದ ಪದಾಧಿಕಾರಿಗಳಿಗೆ ಮತ್ತು ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ದಕ್ಷಿಣ ವಿಧಾನಸಭೆ ಕ್ಷೇತ್ರ ಮಂಡಲದ ವತಿಯಿಂದ ಈ ದಿನ ಓಬಿಸಿ ಮೋರ್ಚಾದ ಕಡೆಯಿಂದ ಒಂದು ಪೌರಕಾರ್ಮಿಕ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದೀವಿ ಇದು ಒಂದು ಅಭಿನಂದನೆ ಕಾರ್ಯಕ್ರಮ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಪೌರಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ನಮ್ಮ ಪಾರ್ಟಿಯ ಜನತಾ ಪಕ್ಷದ ಪಾರ್ಟಿಯ ವತಿಯಿಂದ ಒಂದು ಸಂದೇಶ ಬಂದಿತ್ತು ಯಾವುದೇ ಅವರ ಜನ್ಮದಿನ ಆಚರಣೆ ಮಾಡಬೇಕಾದ್ರೆ ನಮ್ಮನ್ನು ಸುರಕ್ಷಿತವಾಗಿ ನೋಡಿಕೊಂಡವರಿಗೆ ಒಂದು ಅಭಿನಂದನೆ ಮಾಡಿದ್ರೆ ಅದೇ ದೊಡ್ಡ ಕಾರ್ಯಕ್ರಮ ನಮಗೆ ಸಲ್ಲಿಸುವಂಥ ಜನ್ಮದಿನದ ಶುಭಾಶಯ ಅಂತ ಹೇಳಿದರು ಇದಕ್ಕೆ ನಮ್ಮ ಜನಪ್ರಿಯ ನಾಯಕರಾದಂಥ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಹಾಗೆ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಜಿಲ್ಲೆಯ NR ರಮೇಶ್ವರ ಅಧ್ಯಕ್ಷರವರು ಹಾಗೆ ಓಬಿಸಿ ಅಧ್ಯಕ್ಷರಾದ ದೊಡ್ಡಯ್ಯವರು ಹಾಗೆ ನಮ್ಮ ದೀಪಕ್ಜಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರ ಮುರಳೀಕೃಷ್ಣವರು ದೀಪಕ್ಜಿಯವರು ಹಾಗೆ ಎಲ್ಲರಿಗೂ ನನ್ನ ಕಡೆಯಿಂದ ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭೆ ಮಂಡಲದ ಕ್ಷೇತ್ರದ OBC ವತಿಯಿಂದ ನನ್ನ ಹೆಸರು ನಾಗೇಶು ನನ್ನ ಕಡೆಯಿಂದ
ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಈ ಸುಂದರವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೆಂಗಳೂರು ಓಬಿಸಿ ಮೋರ್ಚಾ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಅವರ ಆದೇಶದ ಮೇರೆಗೆ ಎನ್ ಆರ್ ರಮೇಶ್ ಆಗಲಿ ದೊಡ್ಡವರಾಗಲಿ ಮತ್ತು ಇಲ್ಲಿ ಸ್ಥಳೀಯ ಅಧ್ಯಕ್ಷರಾದ ನಾಗೇಶ್ ಅವರು ಮುರಳೀಕೃಷ್ಣ ಅವರು ನಮ್ಮ ಕೀರ್ತಿರಾಜು ಅವರು ಎಲ್ಲ ಬಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲ ಕಾರ್ಮಿಕರಿಗೆ ಮೆಡಿಕಲ್ ಕಿಟ್ ಆಗಲಿ ಅವರಿಗೆ ಏನೋ ಅತ್ಯಗತ್ಯ ವಸ್ತುಗಳನ್ನೆಲ್ಲ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮವನ್ನು ನನ್ನನ್ನು ಕರೆದು ಈ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇಂಥ ಕಾರ್ಯಕ್ರಮಗಳು ಮುಂದೆ ಭಾಳಷ್ಟು ಬರ್ತಾ ಇರಲಿ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ಪೌರ್ವ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮತ್ತು ಅವರಿಗೆ ಆರೋಗ್ಯ ಕಿಟ್ಟನ್ನು ನೀಡುವುದರಲ್ಲಿ ಕಾರ್ಯಕ್ರಮವನ್ನು ನಮ್ಮ ಕೃಷ್ಣಪ್ಪನವರ ನೇತೃತ್ವದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ನಮ್ಮ ಪಕ್ಷದ ಅಧ್ಯಕ್ಷರು ರಾಜಶೇಖರ ರೆಡ್ಡಿ ಹಾಗೆಯೇ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದಂಥ ವೆಂಕಟೇಶ್ ಗೌಡರು ಹಾಗೆ ಎಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಹಾಗೆ ತಾಲೂಕು ಪಂಚಾಯತ್ ಸದಸ್ಯರುಗಳು ಅಂತೆಯೇ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸಹ ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೆ ಓ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹಾಗೆ ನಮ್ಮ ಓ ಬಿ ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಮುರಳೀಕೃಷ್ಣ ದೀಪಕ್ ಅವರು ಹಾಗೆ ಮುನಿರಾಜ್ರವರು ಹಾಗೆ ಜಿಗಣಿ ಪುರಸಭೆಯ ಎಲ್ಲ ನಾಯಕರುಗಳು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ಪ್ರಧಾನಮಂತ್ರಿಯವರಿಗೆ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದಂಥ ಖುಷಿ ನಮಗೂ ಸಲ್ತದೆ. ಯಾಕಂತಂದರೆ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರೆ ನಮ್ಮ ಪ್ರಧಾನಮಂತ್ರಿಯವರು ಪೌರ ಕಾರ್ಮಿಕರ ಜೊತೆ, ರೈತರ ಜೊತೆ, ಸೈನಿಕರ ಜೊತೆ, ಹೀಗೆ ನಮ್ಮ ದೇಶಕ್ಕೋಸ್ಕರ ದುಡಿದಿರತಕ್ಕಂಥ ವರ್ಗಗಳ ಜೊತೆ ಅವರ ಸೇವೆ ಇರ್ತದೆ ಸದಾ.